ಆಗಸ್ಟ್ನಲ್ಲಿ ಅಮೆರಿಕ ಉತ್ಪಾದನಾ ಚಟುವಟಿಕೆ ಸುಮಾರು 2 ವರ್ಷಗಳ ಗರಿಷ್ಠ ಮಟ್ಟಕ್ಕೆ ಏರಿದ ನಂತರ ಡಾಲರ್ ನಿನ್ನೆ ಅಧಿವೇಶನದಲ್ಲಿ ಏರಿತ್ತು. ಈ ಮೊದಲು ಮಂಗಳವಾರ ರೂಪಾಯಿ ಯುಎಸ್ ಡಾಲರ್ ವಿರುದ್ಧ 73 ಅಂಕಗಳನ್ನು ಮುರಿದು 73 ಪೈಸೆ ಗಳಿಸಿತ್ತು. ಆರ್ಬಿಐ ಘೋಷಿಸಿದ ದ್ರವ್ಯತೆ ಹೆಚ್ಚಿಸುವ ಕ್ರಮಗಳಿಂದ ಇದು ಬೆಂಬಲಿತವಾಗಿದೆ. ಇದು ಕಳೆದ 21 ತಿಂಗಳಿನಲ್ಲಿ ರೂಪಾಯಿ ಇಷ್ಟೊಂದು ಚೇತರಿಕೆ ಕಂಡಿದ್ದನ್ನು ನಾವು ಕಾಣಬಹುದು. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ನಿಸರ್ಗ ಕರುಣಾಮೃತ ನವಚೈತನ್ಯ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ರಿಹ್ಯಾಬಿಟೇಷನ್ ಮತ್ತು ನರ್ಸಿಂಗ್ ಕೇರ್ ಸೆಂಟರ್. ಆದರೆ ನನ್ನನ್ನು ಎಲ್ಲರೂ ಕರೆಯೋದು KNC ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಾನು ಹುಟ್ಟಿದ್ದು 1989 ಸೆಪ್ಟೆಂಬರ್. ನಾನಿರೋದು ಹೊರಮಾವು ಗಾಂಧಿ ಸರ್ಕಲ್, ಬಾಣಸವಾಡಿ, ಬೆಂಗಳೂರು 560043. ನಾನು ಮಾಡುತ್ತಿರೋ ಕೆಲಸ ವೃದ್ಧರ ಸೇವಾಶ್ರಮ, ನೆರವಿನ ಜೀವನ ಸೌಲಭ್ಯ, ಉಸಿರಾಟದ ತೊಂದರೆ, ಮಧುಮೇಹ, ರಕ್ತದೊತ್ತಡ ಪರೀಕ್ಷೆ, ದೀರ್ಘಕಾಲೀನ ಆರೈಕೆ, ಅಂಗವಿಕಲ, ಬುದ್ಧಿವಿಕಲ, ಪಾರ್ಕಿನ್ಸನ್, ಪಾರ್ಶ್ವವಾಯು ಪೀಡಿತ ರೋಗಿಗಳ ಶುಶ್ರೂಷೆ, ದೀರ್ಘಕಾಲ ರೋಗದಿಂದ ನರಳುವವರ ಶುಶ್ರೂಷೆ, ವಾರದ 7 ದಿನ 24 ಗಂಟೆಯ ಕಾಲ ದಾದಿಯರಿಂದ ಆರೈಕೆ ಹಾಗೂ ಪುನರ್ವಸತಿ ಕೇಂದ್ರ. ನನ್ನ ಕಾರ್ಯವೈಖರಿಯನ್ನ ನೋಡಿ ಹಲವಾರು ಸಂಘ ಸಂಸ್ಥೆಗಳು ನನಗೆ ಪ್ರಶಸ್ತಿಯನ್ನ ನೀಡಿರ್ತಾರೆ.